ಅವರ ಪಾರ್ಥಿವ ಶರೀರ ನಾಳೆ ಬೆಂಗಳೂರಿಗೆ ತರಲಾಗುತ್ತೆ. ಥೈಲ್ಯಾಂಡ್ ಸರ್ಕಾರದ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಮಾತುಕತೆಯನ್ನು ಕೂಡ ನಡೆಸಿದೆ. ಯಾಕಂದರೆ ಒಂದಷ್ಟು ಅಲ್ಲಿ ಬೇರೆ ಬೇರೆ ವಿಧಾನಗಳಿರ್ತವೆ, ಅವನ್ನೆಲ್ಲವೂ ಕೂಡ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ತರಲಾಗುತ್ತೆ, ಭಾರತಕ್ಕೆ ಕರೆತರಲಿದ್ದಾರೆ. ಈ ಬಗ್ಗೆ ಮಾತುಕತೆ ಕೂಡ ನಡೀತಾ ಇದೆ, ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ನಾಳೆ ತರ್ತಾರೆ. ಇವತ್ತು ಪೋಸ್ಟ್ಮಾರ್ಟಮ್ ಕೂಡ ಆಗುತ್ತೆ, ಮತ್ತು ವೈದ್ಯಕೀಯ ಅವರು ಕೂಡ ಹಾಸ್ಪಿಟಲಿಂದ ಬಿಟ್ಕೊಡ್ಬೇಕಾಗತ್ತೆ ಪಾರ್ಥಿವ ಶರೀರವನ್ನು. ಅದಾದ ನಂತರ ಅಲ್ಲಿಯ ವಿದೇಶಾಂಗ ಸಚಿವರ ಜೊತೆಗೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ ವಿ ಕೆ ಹರಿಪ್ರಸಾದ್ ಅವರು ಕೂಡ ಮಾತುಕತೆ ಮಾಡಿದ್ದಾರೆ. ಅಂದರೆ ಯಾವ ಪ್ರೊಸೀಜರ್ ಇದೆ, ಹೇಗೆ ತರಬೇಕಾಗತ್ತೆ, ಏನಾಗಬೇಕು, ಎಲ್ಲವನ್ನು ಕೂಡ ಕ್ಲಿಯರೆನ್ಸ್ ಮಾಡಿಕೊಂಡು ನಾಳೆ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರುವ ಸಾಧ್ಯತೆ ಇದೆ. ನಾಳೆ ತರ್ತೀವಂತ ಹೇಳಿದ್ದಾರೆ, ಇವತ್ತೆಲ್ಲ ಕ್ಲಿಯರೆನ್ಸ್ ಮಾಡಿಕೊಂಡು. ಸೊ ಒಂದು ಕಡೆ ಮನೆಯಲ್ಲಿ ಮಡುಗಟ್ಟಿದ ಮೌನ, ಇನ್ನೊಂದು ಕಡೆ ದುಃಖ. ಶಿವರಾಮ್ ಅವರ ಮನೆಯ ದೃಶ್ಯವನ್ನು ನೋಡ್ತಾ ಇದ್ರಿ, ಶ್ರೀ ಮುರಳಿಯವರು ಕೂಡ ಅಲ್ಲೇ ಇದ್ದಾರೆ. ಅತ್ತಿಗೆಯ ಸಾವಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ಓಡೋಡು ಬಂದಿದ್ದಾರೆ, ಹಾಗೆ ಅಣ್ಣ ಫೋನ್ ಮಾಡಿದ್ದನ್ನು ಕೂಡ ಹೇಳಿದರು. ಅಂದರೆ ವಿಜಯ ರಾಘವೇಂದ್ರ ಕಾಲ್ ಮಾಡಿ ಹೇಳಿದ್ರು ಹಿಂಗಾಯಿತು ಅಂತ. ರಾತ್ರಿ ಮಲಗಿದ್ದಾಗಲೇ ಎದ್ದೇಳಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಲೋ ಬಿ ಪಿಯಿಂದ ಆಗಿರಬಹುದೇ ಏನೋ, ಅದು ಯಾವುದೂ ಕೂಡ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಪೋಸ್ಟ್ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮಾತಾಡಿದ್ರು. ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಜೈಶಂಕರ್ ಅವ್ರ ಜೊತೆ ಮಾತಾಡಿ ಪಾರ್ಥಿವ ಶರೀರವನ್ನು ಭಾರತಕ್ಕೆ ಕರೆತರುವಂತಹ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕಾಗಿದೆ. ಮೊದಲಿಗ ಇನ್ನೂ ಕೂಡ ಹಾಸ್ಪಿಟಲಲ್ಲೇ ಇದೆ ಮೃತದೇಹ, ಅಲ್ಲಿ ಪೋಸ್ಟ್ಮಾರ್ಟಮ್ ಆಗಿ ಹಾಸ್ಪಿಟ್ಲಿಂದ ಮನೆಯವರ ಕೈಗೆ ಒಪ್ಪಿಸ್ಬೇಕಾಗತ್ತೆ ಮೃತದೇಹವನ್ನು. ಅದಾದ ನಂತರ ವಿದೇಶಾಂಗ ನೀತಿ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ಬಿಟ್ಕೊಡ್ಬೇಕಾಗತ್ತೆ. ಬಿಟ್ಕೊಟ್ಟ ನಂತರ ನಾಳೆ ಬೆಂಗಳೂರಿಗೆ ತರಲಾಗುತ್ತೆ.